श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करम्। ಸಂಪೂರ್ಣವಾಗಿ ಮನಸ್ಸು ನಾಶವಾಯಿತು ಎನ್ನುವುದೇ ಇಲ್ಲ. ಆತ್ಮಜ್ಞಾನವಾದ ಮೇಲೆಯೂ ದೇಹವಿರುವ ತನಕ ಮನಸ್ಸು ಇದ್ದೇ ಇರುತ್ತದೆ. ಹಾಗಾಗಿ ಆತ್ಮಜ್ಞಾನವಾದ ಮೇಲೆಯೂ ಆತನಿಗೆ ಮನಸ್ಸನ್ನು ಸಂಸ್ಕಾರ ಮಾಡುವುದು ಉಳಿದಿರುತ್ತದೆಯೇ? ಆತ್ಮಜ್ಞಾನವಾದ ಮೇಲೆಯೂ ಆ ಮನಸ್ಸಿನಲ್ಲಿ ಕಾಮಕ್ರೋಧಾದಿಗಳು ಉಳಿದಿರುತ್ತವೆಯೇ? ಪ್ರತಿದಿನವೂ ಅಹಂ ಬ್ರಹ್ಮಾಸ್ಮಿ ವೃತ್ತಿಯನ್ನು ಕಾಯ್ದುಕೊಳ್ಳಬೇಕಾ? ಆತನಿಗೂ ಕನಸು ನಿದ್ದೆಗಳ ಅವಸ್ಥೆಗಳು ಇರುವುದಿಲ್ಲವೇ ಅಂತ ಕೇಳ್ತಿದ್ದಾರೆ. ಇದು ಪ್ರಶ್ನೆಗಳು ಸ್ವಲ್ಪ ಬೆರಕೆ ಇದೆ. ಆಗಲೇ ನಾನು ಸಂಗ್ರಹವಾಗಿ ಹೇಳ್ತೇನೆ. ಮನಸ್ಸು ನಾಶ ಅಲ್ಲ ಮಾಡೋದು, ಬಾಧೆ ಅಂತ ಹೇಳಿದ್ದೀನಿ. ಅಂದರೆ ಆತ್ಮನೇ ಮನಸ್ಸಾಗಿ ತೋರ್ತಾನೆ, ಆತ್ಮನಿಗಿಂತ ಬೇರೆಯಾದ ಮನಸ್ಸಿಲ್ಲ. ಆತ್ಮಸತ್ಯಾನುಬೋಧೇನ ನ ಸಂಕಲ್ಪಯತೆ ಯದಾ, ಆತ್ಮನೇ ಮನಸ್ಸಾಗಿ ತೋರ್ತಾನೆ, ಆತ್ಮನಿಗಿಂತ ಬೇರೆಯಾಗಿ ಮನಸ್ಸು ಅನ್ನೋದು ಇಲ್ಲವೇ ಇಲ್ಲ. ನೀಲಿ ಅನ್ನೋದು ಆಕಾಶವನ್ನೇ ನೋಡ್ತಾ ಇರೋದು, ಆಕಾಶಕ್ಕಿಂತ ಬೇರೆಯಾಗಿ ನೀಲಿ ಇಲ್ಲ. ಬಟ್ಟೆ ಅನ್ನೋದು ಹತ್ತಿಗೆ ಹೆಸರು ಹೊರತು ಹತ್ತಿಗಿಂತ ಬೇರೆ ಬಟ್ಟೆ ಇಲ್ಲ ಅಂತ ಬಾಧೆ ಮಾಡೋದು. ಬಾಧೆ ಅಂದರೆ ಹಿಂದೂ ಇಲ್ಲ, ಈಗಲೂ ಇಲ್ಲ, ಮುಂದೂ ಇಲ್ಲ. ಯಾವಾಗಲೂ ಮನಸ್ಸು ಆತ್ಮನೇನು ಗೊತ್ತಾದ ಮೇಲೆ, ಆತ್ಮಜ್ಞಾನವಾದ ಮೇಲೆ ಮನಸ್ಸು ಇದ್ದೇ ಇರುತ್ತೆ ಅನ್ನೋದು ಲೋಕದೃಷ್ಟಿ. ಆತ್ಮಜ್ಞಾನಿ ಅಂತ ಒಬ್ಬ ಇದ್ದಾನೆ, ಅವನಿಗೂ ಮನಸ್ಸಿರುತ್ತೆ ಅನ್ನೋದು ಲೋಕದೃಷ್ಟಿ. ಅವನಿಗೆ ಎಲ್ಲವೂ ತನ್ನ ಮನಸ್ಸು, ಎಲ್ಲವೂ ಬ್ರಹ್ಮವೇ ಅಂತ ಅವನ ಅನುಭವ. ಇದು ಒಂದಕ್ಕೊಂದಕ್ಕೆ ಆಕ್ಷೇಪ ಪ್ರತ್ಯಾಕ್ಷೇಪ ಮಾಡೋಕ್ಕೆ ಬರೋಲ್ಲ. ಮನಸ್ಸನ್ನು ಸಂಸ್ಕಾರ ಮಾಡೋದು ಉಳಿಯೋದಿಲ್ಲ. ಸಂಸ್ಕಾರ ಅಲ್ಲ ಆತ್ಮಜ್ಞಾನ ಅನ್ನೋದು. ಆತ್ಮಜ್ಞಾನ ಅನ್ನೋದು ಮನಸ್ಸನ್ನು ಆತ್ಮಸ್ವರೂಪವೇ ಅಂತ ತಿಳ್ಕೊಳ್ಳೋದು ಅಷ್ಟೇ. ಆದ್ದರಿಂದ ಮನಸ್ಸು ಅನ್ನೋದು ಈಗ ಅಲೆಗಳಿದ್ದ ಹಾಗೆ, ನೀರೇನು ತಿಳ್ಕೊಂಡ್ಮೇಲೆ ಆ ಅಲೆಗಳನ್ನು ನಿಲ್ಲಿಸೋಕ್ಕೂ ಹೋಗಬೇಕಾಗಿಲ್ಲ. ಅಲೆಗಳಿದ್ದರೂ ಅಲೆಗಳು ಅಡಗಿದ್ರು ಅದು ಯಾವಾಗಲೂ ಸುಳ್ಳೆ, ನೀರೇನೇ ಇರೋದು. ಹಾಗೆ ಅಂತಃಕರಣ ವೃತ್ತಿಗಳು ಚೇಷ್ಟೆ ಮಾಡ್ತಾಯಿದ್ರು, ಸುಮ್ಮನಿದ್ರು ಆತ್ಮನೇ ಅದು. ಆದ್ದರಿಂದ ಅಲ್ಲಿ ಸಂಸ್ಕಾರ ಮಾಡಬೇಕು, ಮನಸ್ಸಿಗೆ ಶಾಂತಿ ಮಾಡೋ ಸಮಾಧಾನ ಮಾಡೋದೆಲ್ಲ ಇಲ್ಲ, ಸುಳ್ಳು. ಆತ್ಮಜ್ಞಾನವಾದ ಮೇಲೂ ಮನಸ್ಸಿನಲ್ಲಿ ಕಾಮಕ್ರೋಧಾದಿಗಳು, ಇದು ಜ್ಞಾನಿಯ ಅನುಭವವನ್ನು ಲೋಕದವರು ಕೇಳೋದ್ರಷ್ಟೇ. ಜ್ಞಾನವಾದ ಮೇಲೆ ಒಂದು ರೀತಿ ಲೋಕದೃಷ್ಟಿಯಲ್ಲಿ ತೋರುಗಾಣಿಕೆಗೆ ಅವನು ಕಾಮಕ್ರೋಧಗಳನ್ನು ತೋರಿಸ್ಬೋದು. ಅವನಿಗೇನಿರಲ್ಲ, ಅವನಲ್ಲಿ ಕಾಮವೂ ಇಲ್ಲ, ಕ್ರೋಧವೂ ಇಲ್ಲ. ಅಯ್ಯೋ ನಂಗೆ ತುಂಬ ಇಷ್ಟವಾಯಿತು, ಅದು ಈ ಇಷ್ಟವನ್ನು ಇನ್ನೊಬ್ಬರಿಗೋಸ್ಕರ ಹೇಳ್ಬೋದು. ಯಾರೋ ಏನೋ ಒಂದು ಬಾಳೆಹಣ್ಣು ಕೊಟ್ಟರು ನಮ್ಮ ಸುಬ್ರಾಯ ಶರ್ಮಗೆ, ನಮ್ಮ ಭಾಳ ಇಷ್ಟ ಅಂತಾರೆ, ಜೀವನದಲ್ಲೇ ಬಾಳೆಹಣ್ಣು ತಿನ್ನಲ್ಲ ಅವರು, ಅವರಿಗೆ ಸಂತೋಷ ಆಗಲಿ ಅಂತ. ಈ ರೀತಿ ಮನುಷ್ಯನಿಗೆ ಇನ್ನೊಬ್ಬರ ಸಂತೋಷ ಕಾಮವನ್ನು ಹುಟ್ಟು ಮಾಡ್ಕೋಬೋದು, ಇನ್ನೊಬ್ಬರ ಲೋಕ ಕಲ್ಯಾಣಕ್ಕೆ ಕ್ರೋಧವನ್ನು ತೊಗೋಬಹುದು. ಬ್ರಹ್ಮಜ್ಞಾನಿ ಕಾಮಕ್ರೋಧ ತೊಗೊಳ್ಬೋದು, ಅವರಾಗಿ ತೊಗೊಳ್ಳೋದು, ಬೇಕಾದ ತೊಗೊಳ್ಳೋದು, ಬೇಡಾದ ಬಿಟ್ಕೊಡೋದು, ಅದು ಇರ್ಬೋದು, ಅದೇನು ತಪ್ಪಿಲ್ಲ. ಆಂಬ್ರಹ್ಮಾತ್ಮ ವೃತ್ತಿ ಕಾಯ್ಕೋಬೇಕಾಗಿಲ್ಲ. ಆಂಬ್ರಹ್ಮಾತ್ಮ ವೃತ್ತಿ ಒಂದು ಮನುಷ್ಯನಿಗೆ ಅತ್ಯಂತ ಆನಂದ, ಅತ್ಯಂತ ಪ್ರೇಮವಾದ ಒಂದು ಸ್ವರೂಪ ಮನಸ್ಸಿನ ನಿಲುಕಿದರೆ ಮನಸ್ಸು ಸಹಜವಾಗಿ ಅಲ್ಲೇ ಓಡುತ್ತೆ. ಲೋಕದಲ್ಲೇ ಯಾವುದೋ ಒಂದು ಇದು ಹುಡುಗಿ ಭಾಳ ಇಷ್ಟಪಟ್ಟವನು ಓದುವಾಗ ನಿದ್ದೆ ಮಾಡಿ ಯಾವಾಗಲೂ ಅದೇ ಯೋಚನೆಯಲ್ಲಿರ್ತಾನೆ. ಇನ್ನು ಬ್ರಹ್ಮಜ್ಞಾನಿಯಾದವನು ಬ್ರಹ್ಮದಲ್ಲೇ ಮನಸ್ಸು ತಾನಾಗೇ ಇರುತ್ತೆ. ಅದಕ್ಕೇನು ವೃತ್ತಿ ಕಾಯ್ದುಕೊಳ್ಬೇಕು ಅಂತ ಎಂಥದ್ದು ಇಲ್ಲ, ಯಾವಾಗಲೂ ಬ್ರಹ್ಮಸ್ವರೂಪದಲ್ಲಿ ಅನುಸಂಧಾನದಲ್ಲಿ ಇರುತ್ತೆ. ನಿದ್ದೆ ಕನಸುಗಳು ಅವನ ದೃಷ್ಟಿಯಲ್ಲಿ ಬಾಧಿತ, ನಮ್ಮ ದೃಷ್ಟಿಯಲ್ಲಿ ಅವನಿಗೂ ಎಚ್ಚರವಾಯಿತು ಅಂತ. ಅದಕ್ಕೆ ನಾವು ಬ್ರಹ್ಮಜ್ಞಾನಿ ವ್ಯವಹಾರವನ್ನು ಪರಾಧ್ಯಾರೋಪಿತ ಕರ್ತೃತ್ವ, ಪರಾಧ್ಯಾರೋಪಿತ ಜ್ಞಾನ. ಇನ್ನೊಬ್ಬರು ಆರೋಪ ಮಾಡೋ, ಅವನಿದ್ದ, ಅವನು ಹೀಗೆ ಮಾಡ್ತಾನೆ, ಅವನು ಇನ್ನೊಬ್ಬರು ಆರೋಪ ಮಾಡೋದು, ಅವನ ದೃಷ್ಟಿಯಲ್ಲಿ ಯಾವುದೂ ಇಲ್ಲ. ಎಷ್ಟು ಇದು ಇಲ್ಲಿಗೆ ಪ್ರಶ್ನೆಗಳು ಮುಗಿಯಿತು. ಎಲ್ಲ ಪ್ರಶ್ನೆಗಳಿಗೂ ಅಮೋಘವಾಗಿ ಬಹಳ ಸುಂದರವಾದಂತಹ ಉದಾಹರಣೆಗಳನ್ನು ಕೊಟ್ಟು ಘನವಾದಂತಹ ವಿಚಾರವನ್ನು ಸರಳವಾಗಿ ಕನ್ನಡದಲ್ಲಿ ತಿಳಿಸ್ಕೊಟ್ಟಿದ್ದೀರಾ. ಎಲ್ಲ ಕನ್ನಡಿಗರ ಪರವಾಗಿ ತಮಗೆ ಹೃತ್ಪೂರ್ವಕವಾದಂತಹ ನಮಸ್ಕಾರಗಳು. ಶುಭಮಸ್ತೋ. ಏನು ಗುರುಗಳ ಸೇವೆ, ಗುರುಗಳು ಹೇಳಿದ್ದನ್ನು ನಿಮಗೆ ದಾಟಿಸುವಂಥ ಧ್ವನಿವರ್ಧಕ, ಅಂದರೆ ಅವರು ಹೇಳಿದ್ದನ್ನು ಮೈಕಲ್ ಹೇಳಿದರೆ ಧ್ವನಿವರ್ಧಕ ಏನು ಮಾಡುತ್ತೆ ಅಷ್ಟೇ. ಶಂಕರ ಭಾಷ್ಯ ಹೇಳಿದ್ದಾರೆ, ಶಂಕರ ಭಾಷ್ಯವನ್ನು ನಿಮ್ಮ ಮುಂದೆ ಯಥಾಮತಿಯಾಗಿ ನನ್ನ ಬುದ್ಧಿ ತೋರಿಸೋಷ್ಟು ಹೇಳಿದ್ದೇನೆ.